ಆಕ್ಚುಲಿ ನಾನು ಉನ್ನತ ಶಿಕ್ಷಣ ಸಚಿವರಿಗೆ ವಿನಂತಿ ಮಾಡ್ತೇನೆ, ಒಂದೊಂದು ಡಿಗ್ರಿ ಕಾಲೇಜ್ ನನ್ನ ಕ್ಷೇತ್ರದ ಹೇಳ್ತಾ ಇದ್ದೀನಿ, ಡಿಗ್ರಿ ಕಾಲೇಜಲ್ಲಿ 480 ಜನ ಮಕ್ಕಳಿದ್ದಾರೆ ಹಿಸ್ಟ್ರಿನಲ್ಲಿ, ಒಬ್ಬರೇ ಒಬ್ಬರು ಪ್ರೊಫೆಸರ್ ಇದ್ದಾರೆ, ಒಬ್ಬರೇ ಒಬ್ಬರು. ಈ ಕಾಲೇಜ್ ಆಗಿ 12 ವರ್ಷ ಆಯ್ತು, ಗೆಸ್ಟ್ ಇದ್ದಾರೆ, ಒಬ್ಬನ ಪ್ಯೂನ್ ಇಲ್ಲ ಅಲ್ಲಿ. ಅಲ್ರಿ ಗೆಸ್ಟ್ ಟೀಚರ್ ಇದಾರೋ ಇಲ್ಲೋ? ಈ ಹಿಸ್ಟ್ರಿ ಒಳಗೆ 400 ಹುಡುಗರು ಇದಾರೆ ಅಂದ್ರೆ, ಒಬ್ರು ಲೆಕ್ಚರ್ ಇದಾರೆ ಅಂದ್ರೆ, ಗೆಸ್ಟ್ ಟೀಚರ್ ಇದಾರೋ ಇಲ್ಲೋ? ಗೆಸ್ಟ್ ಟೀಚರ್ ಒಬ್ರಿಗಿಬ್ರಿಗೆ ಕೊಟ್ರೆ, ಇವ್ರು ಕೊಟ್ಟಿರೋ ಅಸೈನ್ಮೆಂಟ್ಸ್ ಗಳೆಲ್ಲ ಮಾಡೋದಿದೆಯಲ್ಲ, ಇಂಟರ್ನಲ್ ಮಾರ್ಕ್ಸ್ ಇಲ್ಲ ಅಸೈನ್ಮೆಂಟ್ಸ್ ಎಲ್ಲ, ಅದನ್ನು ಪರ್ಮನೆಂಟ್ ಪ್ರೊಫೆಸರ್ ಅಟೆಂಡ್ ಮಾಡ್ಬೇಕು, ಅವರಿಗೆ ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಈಗ ನೋಡ್ರಿ ಅಧ್ಯಕ್ಷರ, ಒಂದೇ ನಿಮಿಷ, ನಾನು ತಮ್ಮಲ್ಲಿ ತಮ್ಮ ಮುಖಾಂತರ ಉನ್ನತ ಶಿಕ್ಷಣ ಸಚಿವರು ವಿನಂತಿ ಮಾಡ್ತೇನೆ, ಎಷ್ಟು ದಿನ ಅಂತ ಆ ಭಾಗಕ್ಕೆ ನೀವು ನಿರ್ಲಕ್ಷ್ಯ ಮಾಡ್ತೀರಿ? ಅಟ್ಲೀಸ್ಟ್ ನೀವೊಂದು ಸರ್ವೆ ಮಾಡಿ, ಅಲ್ಲಿ ಮಕ್ಕಳು ಎಷ್ಟು ಇದಾರೆ ಅದ್ರ ಪ್ರಕಾರ ಸ್ಯಾಂಕ್ಷನ್, ಪೋಸ್ಟ್ ಸ್ಯಾಂಕ್ಷನ್ ಕೊಡಿ. ಒಂದ್ ಪಾಟೀಲ್ ಒಂದ್ ನಿಮಿಷ ಕೇಳ್ರಿ, ಇಲ್ಲಿ ನಾನು ನಮ್ದು ಕಾಲೇಜ್ ಇದೆ ಹೌದಲ್ಲೋ, ನಿಮ್ದು ಕಾಲೇಜ್ ಇದೆ, ಎಲ್ಲ ಕ್ಷೇತ್ರದಲ್ಲೂ ಇದೆ. ಈಗ ಸರ್ಕಾರದಿಂದ ಏನ್ ಮಾಡಿದ್ದಾರೆ, ಸ್ಯಾಂಕ್ಷನ್. ನಂದು 3,000 ಜನ ಹುಡುಗರಿದ್ದಾರೆ, ಬಿಗ್ಗೆಸ್ಟ್ ಕಾಲೇಜ್. ನನಗೆ ಸ್ಯಾಂಕ್ಷನ್ ಪೋಸ್ಟ್ನಲ್ಲಿ ರೆಗ್ಯುಲರ್ ಲೆಕ್ಚರರ್ಸ್ ಇರೋರು ಒಂದು 20 ಜನ ಇದ್ದಾರೆ, 20-22 ಜನ ಇದ್ದಾರೆ. ಉಳಿದ ಸುಮಾರು 80-90 ಜನ ಗೆಸ್ಟ್ ಟೀಚರ್ ಇದ್ದಾರೆ. ಬಟ್ ನಾನು ಗೆಸ್ಟ್ ಟೀಚರ್ ತಾವು ಕೊಟ್ಟಿರೋದ್ರಿಂದ ನಮ್ಗೆ ನಡೀತಾ ಇದೆ. ಅದು ನಮ್ಮ ನಿಮ್ಮ ಎಲ್ಲರೂ ಅಪೇಕ್ಷೆ ಇರೋದು ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲ ಕೊಡಬೇಕು ಅನ್ನೋದು, ಅದು ಬೇರೆ ವಿಷಯ. ಬಟ್ ನೀವು ಉಳಿದ ಟೀಚರ್ ಅಪಾಯಿಂಟ್ಮೆಂಟ್ ಏನು ಕೋರ್ಟ್ನಲ್ಲಿರೋದಿದೆ ಅದನ್ನು ಸ್ಪೀಡಪ್ ಮಾಡಿ ಬೇಗ ಕೊಡಿಸಿ, ಮಕ್ಕಳಿಗೆ ಅನುಕೂಲ ಆಗತ್ತೆ. ಸಭಾಧ್ಯಕ್ಷ, ಮಂತ್ರಿಗಳು ವಿದ್ಯಾರ್ಥಿಗಳ ಮತ್ತು ಶಿಕ್ಷಕ ಬಗ್ಗೆ ಎಲ್ಲ ಅವ್ರ ಟಿಪ್ಪಣಿ ಬಗ್ಗೆ ಮಾಡ್ತಾರೆ. ನೀವು ಮತ್ತೆಲ್ಲೋ ತಗೊಂಡ್ರಿ, ನೀವು ಹೇಳ್ರಿ ಡಾಕ್ಟ್ರ, ಡಾಕ್ಟ್ರ ಯುಟಿ ಖಾದರ್ ಬಗ್ಗೆ ಮಾತಾಡಬಾರ್ದು, ನೀವು ಅವ್ರಿಗೆ ಕೇಳಿದ್ದಕ್ಕೆ ಉತ್ತರ, ಪ್ರಶ್ನೆಗೆ ಉತ್ತರ ಹೇಳಿ ಅದಷ್ಟೇ. ಸಭಾಧ್ಯಕ್ಷರೇ, ಏನೊಂದು ಉನ್ನತ ಶಿಕ್ಷಣದಲ್ಲಿ 6,500 ಸ್ಯಾಂಕ್ಷನ್ ಪೋಸ್ಟ್ಗಳಿದೆ. ಈ ಸ್ಯಾಂಕ್ಷನ್ ಪೋಸ್ಟ್ಗಳು ಈಗ ಆಲ್ರೆಡಿ 5,000 ಈಗಾಗಲೇ ಭರ್ತಿ ಆಗಿರುವಂಥದ್ದಿದೆ. ಈಗಾಗಲೇ 1,250 ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟನ್ನು ಭರ್ತಿಯನ್ನು ಮಾಡಲಿಕ್ಕೆ ಈಗಾಗಲೇ ಅರ್ಜಿಯನ್ನು ಕರೆಯುವಂಥದ್ದಾಗಿತ್ತು. ಈ ಕರೆದು ಈಗಾಗಲೇ ಪರೀಕ್ಷೆ ಎಲ್ಲ ಮುಗಿಸಿ ಈಗಾಗಲೇ ಪ್ರಕ್ರಿಯೆಗಳು ಪೂರ್ತಿ ಆಗ್ತಿದೆ. ಈ ಪೂರ್ತಿಯಾದಾಗ 1,250 ಜನನ ನೇಮಕ ಆಗುವಂಥದ್ದಾಗುತ್ತೆ. ಇನ್ನು ಉಳಿದ ಒಂದು 300 ಪೋಸ್ಟ್ ಮಾತ್ರ ಖಾಲಿ ಇರುತ್ತೆ. ಆದರೆ ನಮಗೆ ಅವಶ್ಯಕತೆ ಇರೋದು ಇನ್ನು ಒಂದು 8,000 ಅಡಿಷ್ನಲ್ ಸ್ಯಾಂಕ್ಷನ್ ಆಗಬೇಕು ಪೋಸ್ಟ್ಗಳು. ಇವ್ರು ಹೇಳಿದಾಗೆ ಗೆಸ್ಟ್ ಫ್ಯಾಕಲ್ಟಿನೇ ನಮಗೆ ಬೇಡ, ಎಲ್ಲ ಕಾಲೇಜ್ನಲ್ಲೂ ಅಲ್ಲ ಇವ್ರಿಗೆ ಹೇಳಿದ್ದು, ಇನ್ನು ಅಡಿಷ್ನಲ್ಲಾಗಿ ಬೇಕಾಗಿರೋದು ನಮ್ಮ ಕಾಲೇಜ್ಗಳಲ್ಲಿರುವಂಥ ಸ್ಯಾಂಕ್ಷನ್ ಸ್ಟ್ರೆಂತಿನ ಪ್ರಕಾರವಾಗಿ ಈಗ ವಿದ್ಯಾಭ್ಯಾಸ ಮಾಡ್ತಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ತಗೊಂಡಾಗ ಇನ್ನು ಅಡಿಷ್ನಲ್ ಆಗಿ 8,000 ಟೀಚರ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಈಗಿರುವಂಥ 6,500 5,000 ಜನ ಈಗಾಗಲೇ ಕೆಲಸ ಮಾಡ್ತಿದ್ದಾರೆ. ಇನ್ನು 1,200 ಜನ ರಿಕ್ರೂಟ್ಮೆಂಟ್ ಆಗಲೇ ಫೈನಲ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ಸದ್ಯದಲ್ಲೇ ಅದು ನೇಮಕ ಆಗುವಂಥದ್ದಾಗುತ್ತೆ. ಈ ನೇಮಕ ಮಾಡುವಂಥ ಪ್ರಕ್ರಿಯೆಗಳನ್ನು ತಕ್ಷಣ ತ್ವರಿತವಾಗಿ ಆಗುತ್ತೆ. ಇನ್ನು ಉಳಿದ ಒಂದು 300 ವೇಕೆನ್ಸಿ ಇದೆ, ಅದನ್ನು ಮುಂದಿನ ದಿನದಲ್ಲೇ ರಿಕ್ರೂಟ್ಮೆಂಟ್ ಮಾಡುವಂಥದ್ದಾಗುತ್ತೆ. ಪ್ರಿನ್ಸಿಪಲ್ ಪೋಸ್ಟು ಒಟ್ಟು 440 ಕಾಲೇಜ್ ಇದೆ. ಈಗ 310 ಪ್ರಿನ್ಸಿಪಲ್ ಪೋಸ್ಟನ್ನು ಭರ್ತಿ ಮಾಡಲಿಕ್ಕೆ ಈಗಲೂ ಅರ್ಜಿಯನ್ನು ಕರೆಯುವಂಥದ್ದಾಗಿದೆ. ಅದಕ್ಕೂ ಸಹ ರಿಟರ್ನ್ ಎಕ್ಸಾಮ್ ಇರುತ್ತೆ, ರಿಟರ್ನ್ ಎಕ್ಸಾಮ್ನ ಮಾಡಿ ರಿಕ್ರೂಟ್ಮೆಂಟ್ನ ಮಾಡುವಂಥದ್ದಾಗುತ್ತೆ. ಒಟ್ಟಾರೆ ಬೇಕಾಗಿರುವಂಥ ಏನು ಅತಿಥಿ ಉಪನ್ಯಾಸಕರು ಈಗ 12,000 ಜನ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಅಸೈನ್ಮೆಂಟ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನಿದ್ರೂ ಆ ಗೆಸ್ಟ್ ಫ್ಯಾಕಲ್ಟಿಗಳನ್ನು ಆ ಜವಾಬ್ದಾರಿನಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಶಿಕ್ಷಣದಲ್ಲಿ ಏನು ಕೊರತೆನೂ ಇಲ್ಲದೆ ಇವ 440 ಕಾಲೇಜ್ಗಳಲ್ಲಿ ಮೊದಲು ಕೇವಲ 150 ಕಾಲೇಜ್ ಅಕ್ರಿಡೇಟ್ ಆಗಿತ್ತು, ಈಗ ಇನ್ನೂ 250 ಕಾಲೇಜನ್ನು ಅಕ್ರಿಡೇಟ್ ಪೂರ್ತಿ ಮಾಡಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಕೊಡುವಂತದ್ದಾಗಿದೆ. ಓಕೆ, ಡಿ ಕೆ ಸುರೇಶ್, ಭಾಗಕ್ಕೆ ಏನು ಕಾರ್ಯಕ್ರಮ ಇಲ್ಲ ಅನ್ನೋದನ್ನ ಹೇಳಿ ಸುರೇಶ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ